ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಕ್ರಮ ವಿಶೇಷಕ್ಕೆ ಸ್ವಾಗತ ನಾನು ಶ್ವೇತಾ ನೀವಿನ್ನೂ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಆಪರೇಷನ್ ಬ್ಲೂ ಸ್ಟಾರ್ ಸ್ವರ್ಣ ಮಂದಿರಕ್ಕೆ ನುಗ್ಗಿ ಖಲಿಸ್ತಾನಿಗಳ ವಿರುದ್ಧ ನಡೆದ ಆಪರೇಷನ್ ಆದರೆ ಆ ಆಪರೇಷನ್ ನಂತರ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಸಿಖ್ಖರ ಕೆಂಗಣ್ಣಿಗೆ ಗುರಿಯಾಗಿದ್ದರು ಭಾರತದಲ್ಲಿದ್ದ ಸಿಖ್ಖರಷ್ಟೇ ಅಲ್ಲದೆ ಖಲಿಸ್ತಾನ ಚಳುವಳಿಗೆ ಬೆಂಬಲಿಸುತ್ತಿದ್ದ ವಿದೇಶದಲ್ಲಿದ್ದ ಸಿಖ್ಖರು ಕೂಡ ಇಂದಿರಾ ಮೇಲೆ ಸಿಟ್ಟಿಗೆದ್ದಿದ್ದರು ಅದೇ ಸಿಟ್ಟು ಇಂದಿರಾ ಗಾಂಧಿಯವರ ಪ್ರಾಣ ತೆಗೆದಿತ್ತು ಅವತ್ತು ಅಕ್ಟೋಬರ್ ಮೂವತ್ತೊಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ದೆಹಲಿಯ ಅಧಿಕೃತ ನಿವಾಸದಿಂದ ಇಂದಿರಾ ಗಾಂಧಿ ಗೃಹ ಕಚೇರಿಗೆ ಹೊರಟಿದ್ರು ಸಾಮಾನ್ಯವಾಗಿ ಇಂದಿರಾ ಗಾಂಧಿ ನಿವಾಸದಿಂದ ಕಚೇರಿಗೆ ನಡೆದುಕೊಂಡೇ ಸಾಗೋದು ಅವತ್ತು ಕೂಡ ಹಾಗೆ ಹೊರಟಿದ್ದರು ಹೀಗೆ ಹೊರಟ ಇಂದಿರಾ ಗಾಂಧಿಗೆ ತಮ್ಮ ಭದ್ರತಾ ಸಿಬ್ಬಂದಿ ಗಾರ್ಡ್ ಬಿಯಾನ್ ಸಿಂಗ್ ಎದುರಾಗ್ತಾರೆ ಸಾಮಾನ್ಯವಾಗಿ ಯೂನಿಫಾರ್ಮ್ ಹಾಕಿಕೊಂಡು ಬರ್ತಿದ್ದ ಬಿಯಾನ್ ಸಿಂಗ್ ಅವತ್ತು ಸಿವಿಲ್ ಡ್ರೆಸ್ನಲ್ಲಿದ್ದ ಹಾಗೆ ಬಿಯಾನ್ಗೆ ವಿಶ್ ಮಾಡಿ ಇಂದಿರಾ ಮುಂದೆ ಹೋಗಬೇಕು ಅನ್ನೋ ಹೊತ್ತಿಗೆ ಬಿಯಾನ್ ಇಂದಿರಾ ಹೊಟ್ಟೆಗೆ ಮೂರು ಗುಂಡು ಹಾರಿಸಿದ್ದ ಇಂದಿರಾ ಗಾಂಧಿಯ ಹತ್ಯೆ ನಡೆದೇ ಹೋಗಿತ್ತು ಈಗ ಈ ವಿಷಯ ಯಾಕಂದ್ರೆ ಸೇಮ್ ಟು ಸೇಮ್ ಇದೇ ರೀತಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನು ಕೂಡ ಖಲಿಸ್ತಾನಿ ಉಗ್ರರು ಹತ್ಯೆ ಮಾಡ್ತಾರಂತೆ ಇದು ಊಹಾಪೋಹವಲ್ಲ ನೆಗ್ಲೆಕ್ಟ್ ಮಾಡೋ ವಿಷಯವಂತೂ ಅಲ್ವೇ ಅಲ್ಲ ಯಾಕಂದರೆ ಇದನ್ನು ಹೇಳಿದ್ದು ಖುದ್ದು ಖಲಿಸ್ತಾನಿ ನಾಯಕ ಅಮೃತ್ ಪಾಲ್ ಅಮೃತ್ ಪಾಲ್ ನೇರವಾಗಿ ಅಮಿತ್ ಶಾ ಅವರಿಗೆ ಇಂದಿರಾ ಅವರಿಗೆ ಆದಂತೆಯೇ ನಿಮಗೂ ಆಗುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾನೆ ಅಮೃತ್ ಪಾಲ್ ವಾರಿಸ್ ಪಂಜಾಬ್ ದೇ ಸಂಘಟನೆಯ ಮುಖ್ಯಸ್ಥ ಕೂಡ ಹೌದು ಪಂಜಾಬಿ ಗಾಯಕ ದೀಪ್ ಸಿಧು ಅವರ ಪುಣ್ಯತಿಥಿ ಕಾರ್ಯಕ್ರಮಕ್ಕೆ ಅಂತ ಮೊಗಾ ಜಿಲ್ಲೆಯ ಬುತ್ ಸಿಂಗ್ವಾಲಾ ಗ್ರಾಮಕ್ಕೆ ಬಂದಿದ್ದ ಆಗ ಮಾತನಾಡುವ ಅಮೃತ್ ಪಾಲ್ ಒಪ್ಪನ್ ಆಗಿ ಇಂಥದ್ದೊಂದು ವಾರ್ನಿಂಗ್ ಕೊಟ್ಟಿದ್ದಾನೆ ಪ್ರಪಂಚದ ಎಲ್ಲ ಸೈನ್ಯ ಯುದ್ಧಕ್ಕೂ ಬಂದರೂ ಪಂಜಾಬ್ನ ಪ್ರತಿಯೊಂದು ಮಗುವು ಖಲಿಸ್ತಾನ್ ಬಗ್ಗೆ ಮಾತಾಡುತ್ತೆ ನಾವು ನಮ್ಮ ಹಕ್ಕುಗಳನ್ನು ಕೇಳುತ್ತೇವೆ ನಾವು ಈ ಭೂಮಿಯನ್ನು ಆಳಿದ್ದೇವೆ ನಾವು ಈ ಭೂಮಿಗೆ ಅರ್ಹರು ನಾವು ಮಾತ್ರ ಈ ಭೂಮಿಯ ಹಕ್ಕುದಾರರು ಇದರಿಂದ ಯಾರೂ ಹಿಂದೆ ಸರಿಯೋ ಮಾತೇ ಇಲ್ಲ ಅಮಿತ್ ಶಾ ಇರಲಿ ಮೋದಿ ಇರಲಿ ಭಗವಂತ ಮಾನ್ ಇರಲಿ ನಮ್ಮ ಹಕ್ಕು ನಮ್ಮದು ಹೀಗೆ ಪ್ರಚೋದನಕಾರಿಯಾಗಿ ಮಾತಾಡ್ತಾರೆ ಹೀಗೆ ಬೆಂಕಿಯ ಉಂಡೆಗಳಂತೆ ಮಾತನಾಡಿದ ಆತ ಕೊನೆಯಲ್ಲಿ ಇಂದಿರಾ ಗಾಂಧಿಯಂತೆ ಖಲಿಸ್ತಾನನ್ನ ಅಮಿತ್ ಶಾ ಕೂಡ ನಿಗ್ರಹಿಸೋಕೆ ಹೊರಟ್ರೆ ಇಂದಿರಾ ಗಾಂಧಿಗೆ ಆದ ಕಥೆಯೇ ಇವರಿಗೂ ಆಗತ್ತೆ ಅಂತ ಬೆದರಿಕೆ ಕೊಟ್ಟಿದ್ದಾನೆ ಎಂಥ ದುರಂತ ನೋಡಿ ಈ ದೇಶದೊಳಗೆ ಇದ್ದುಕೊಂಡು ಬೇರೆ ಆಗ್ಬೇಕು ಅನ್ನೋ ಹೋರಾಟ ಅಂತೆ ಅದಕ್ಕೆ ಫಾರಿನ್ನಿಂದ ಫಂಡ್ಗಳು ಬೇರೆ ಈಗ ಗೃಹ ಮಂತ್ರಿಗಳನ್ನೇ ಕೊಲ್ತೀವಿ ಅಂತ ಓಪನ್ ಚಾಲೆಂಜ್ ಮಾಡ್ತಾರೆ ಈ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ಹೆಚ್ಚಾಗಿದೆ ಬಿಡಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ